ಅನಿಸುತ್ತೆ. ನೋಡಿ, ನಮಗೆಲ್ಲರಿಗೂ ಕೂಡ ಬಸವರಾಜ ಬೊಮ್ಮಾಯಿಯವರು ಅವಧಿ ಪೂರ್ತಿಗೊಳಿಸಬೇಕಂತೇಳಿ ನಾವು ಆಶಿಸ್ತೇವೆ. ನಮ್ಮ ಸಂಪೂರ್ಣವಾದ ಸಹಕಾರ ನಾವು ಕೊಡ್ತೇವೆ. ಅದೇ ಮಾಧ್ಯಮದ ಮುಖಾಂತರ, ನಿಮ್ಮ ಮುಖಾಂತರ ಡೈಲಿ ಮಾಹಿತಿ ನೋಡುವಾಗ ಇವರು ಪೂರ್ತಿಗೊಳಿಸ್ತಾರಲ್ಲ ಅಂತ ನಮಗೆಲ್ಲ ಜನಸಾಮ ಎಲ್ಲರಿಗೂ ಕೂಡ ಅದೇ ಒಂದು ಸಂಶಯದ ಗೋಡೆನಲ್ಲಿ ಇವತ್ತು ಇದ್ದಾರೆ. ಯಡಿಯೂರಪ್ಪನವರಿಗೆ ಕೂಡ ನಾವೇನು ಕೂಡ ತೊಂದರೆ ಕೊಡಲಿಲ್ಲ. ಅವರ ಬಗ್ಗೆ ಹೈಕಮಾಂಡ್ಗೆ ಪತ್ರ ಬರೆದು ಬಿ ಜೆ ಪಿಯವರೇ, ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಅವರ ಬಗ್ಗೆ ರಾಜ್ಯಪಾಲರಿಗೆ ಪತ್ರ ಬರೆದೇ ಬಿ ಜೆ ಪಿ ಮಂತ್ರಿಗಳೇ. ಅವರ ಬಗ್ಗೆ ಅವ್ಯಾಜ ಶಬ್ದಗಳಲ್ಲಿ ನಿಂದಿಸಿದವರು ಕೂಡ ಬಿ ಜೆ ಪಿಯ ಶಾಸಕರುಗಳೇ. ಅವರ ಬಗ್ಗೆ ಸಿಲ್ಲಸಲ್ಲದ ಆರೋಪ ಮತ್ತು ಕಿರುಕುಳ ಕೊಟ್ಟವರು ಕೂಡ ಬಿ ಜೆ ಪಿಯವರೇ. ಇದೆಲ್ಲ ಕೂಡ ಕೇಳಿಕೊಂಡು ಮುಖ್ಯಮಂತ್ರಿಗೆ ಅವಮಾನ ಮಾಡುವಾಗ ಇದೆಲ್ಲ ಕೂಡ ಕೇಳಿಕೊಂಡು ಸುಮ್ಮನೆ ಇದ್ದವರು ಕೂಡ ಬಿ ಜೆ ಪಿಯ ಶಾಸಕರು, ಪದಾಧಿಕಾರಿಗಳು, ಬಿ ಜೆ ಪಿಯ ಅಧ್ಯಕ್ಷರುಗಳೇ. ಇದೆಲ್ಲ ಕೂಡ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಕುಮ್ಮಕ್ಕನಿಂದ ಮಾಡಿದ ಭಾವನೆ ಇದ್ದರೂ ಕೂಡ ಹೈಕಮಾಂಡ್ ಯಾವುದೇ ಒಂದು ಯಡಿಯೂರಪ್ಪ ರಕ್ಷಣೆ ಬರೆದಿದ್ದರೂ ಕೂಡ ಅದು ಬಿ ಜೆ ಪಿ ಅವ್ರಿಗೆ ಮಾಡಿದಂಥ ಅವಮಾನ. ಸೊ ಯಡಿಯೂರಪ್ಪನವರಿಗೆ ಅವರು ಆಡದ ಕಾಲದಲ್ಲಿ ಮಾಡಿದಂಥ ತೊಂದರೆ, ಮಾನಸಿಕ ಒತ್ತಡ, ಕಿರುಕುಳವನ್ನು ಬಸವರಾಜ ಬೊಮ್ಮಾಯಿಯವರಿಗೆ ಮಾಡದಿರಲಿ ಅಂತೇಳಿ ನಾವು ಬಿ ಜೆ ಪಿ ಅವ್ರ ಕೇಳಿಕೊಳ್ತೀವಿ. ಸರಿ, ಸಚಿವ ಸಂಪುಟ ವಿಸ್ತರಣೆ 14-15 ದಿವಸ ಆಯಿತು. ಆನಂದ್ ಸಿಂಗ್ ಅವರು ಇನ್ನೂ ಕೂಡ ಖಾತೆ ವಹಿಸಿಕೊಂಡಿಲ್ಲ. ಸೊ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ಗೂ ಅಟೆಂಡ್ ಆಗಿಲ್ಲ. ಇದು ಎಷ್ಟು ಮಟ್ಟಿಗೆ ಅಂತ ಅವ್ರ ಆಂತರಿಕ ವಿಚಾರ ಅಲ್ಲ, ನಮ್ಗೆ ಸಂಬಂಧ ಇಲ್ಲ. ಸರಿ, ಯಾರಿಗೆ ಬೇಕು ಕೊಡ್ತಾರೆ, ಏನು ಬೇಕೋ ತಗೊಳ್ತಾರೆ, ಬೇಕಾದ್ರೆ ತಗೊಳ್ತಾರೆ, ಬೇಡದವ್ರು ಅಸಮಾಧಾನ ಅಂತೂ ಇದೆ. ಅದು ನೀವೇ ಹೇಳಿದ್ರೆ ನಮಗೆ ಟಿ ವಿ ಮುಖಾಂತರ, ನಮ್ಗೆ ಗೊತ್ತಿಲ್ಲಲ್ಲ, ನಿಮ್ಮ ಮಾಧ್ಯಮ ನೋಡಿ ನಾವು ಹೇಳೋದೀಗ. ಹೈಕಮಾಂಡ್ ಯಡಿಯೂರಪ್ಪ ಕೂಡ ಅವಮಾನ ಮಾಡಿದೆ. ನೀವು ಹೇಳಿದಲ್ಲ, ನಿಮ್ಮ ಟಿ ವಿಯಲ್ಲಿ ಬಂದದ್ದಲ್ಲ, ಈ ರೀತಿ ಬೈದಿದ್ದಾರೆ, ಯಾವಾಗ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹೈಕಮ್ ಸುಮ್ಮನೆ ಇದೆ, ಇ ಎಮ್ ಎಲ್ ಹೇಗೆ ಬೈದರು, ಈಗ ನಾವು ನಿಮ್ಮ ಮಾಧ್ಯಮ ಮುಖಾಂತರ ನೋಡಿದ್ದು. ಇದಕ್ಕೆ ನಾವೇನು ಹೇಳಿ, ಇದನ್ನೆಲ್ಲ ಕೇಳಿ ಈ ಬಿ ಜೆ ಪಿಯ ಶಾಸಕರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷ ಸುಮ್ಮನೆ ಕೂತ್ಕೊಂಡಿದ್ದಾರಲ್ಲ, ಅದು ಅತ್ಯಂತ ನೋವಿನ ವಿಚಾರ. ಒಬ್ಬ ಹಿರಿಯರು ಒಂದು ಸೀಟಿಂದ ತಂದು ಈ ಸೀಟಿ ಅಧಿಕಾರಿಗಳನ್ನು ನಿಲ್ಲಿಸಿದವರು ಇದನ್ನು, ಮತ್ತು ಇಡೀ ದೇಶದಲ್ಲೇ ಅವರು ಅತ್ಯಂತ ಹಿರಿಯ ಬಿ ಜೆ ಪಿಯ ಈಗಿರುವಂಥ ನಾಯಕರಲ್ಲಿ ಒಬ್ಬರು. ಅಂಥವ್ರು ಮಾನಸಿಕ ಒತ್ತಡ ಕಿರುಕುಳ ಮಾಡಿ 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 ಸಮಾಜದ ಮುಂದೆ ಅವರ ಹೆಸರು ಕೆಡಿಸಲಿಕ್ಕೆ ಪ್ರಯತ್ನ ಪಟ್ಟಂತ ಮಾಡಿ ಅತ್ಯಂತ ಕಳಂಕ ತಂದು ಇವತ್ತು ಯಡಿಯೂರಪ್ಪನವರಿಗೆ ಅತ್ಯಂತ ಕಳಂಕ ತರಲಿಕ್ಕೆ ಪ್ರಯತ್ನ ಪಟ್ಟಂತಹ ಪಕ್ಷ ಇದೆ, ಅದು ಬಿ ಜೆ ಪಿ ಪಕ್ಷವೇ, ಕಾಂಗ್ರೆಸ್ ಅವರಿಗೆ ನನ್ನೇ ಮಾಡಲಿಲ್ಲ. ಸೊ ಅಂಥ ಒಂದು ಪರಿಸ್ಥಿತಿಯನ್ನು ಬಸವರಾಜ ಬೊಮ್ಮಾಯಿಯವರಿಗೆ ಮಾಡಿದ್ರಲ್ಲಿ ಒಂದು ಕನಿಷ್ಠ ಒಂದು 2 ವರ್ಷದ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಜೀರೋ ಇದ್ದಂಥ ಬಿ ಜೆ ಪಿ ಸ್ಥಾನವನ್ನು ಇಷ್ಟೊಂದು ಮೆಜಾರಿಟಿಗೆ ತಂದು ಜನರ ಮಧ್ಯೆ ಬರೀ ಸಂಘಟಿಸಿದವರಿಗೆ ಕೊಡುವಾಗ ಹೈಕಮಾಂಡ್ ಕೊಟ್ಟಂಥ ಕೊಡುಗರಣೆ ಅಂತ ಹೇಳಿದರೆ ಕಣ್ಣೀರ್ ಹಾಕಿಸಿದೆ ಹೈಕಮಾಂಡ್ ಕೊಟ್ಟಂಥ ಉಡುಗರೆ ಬಿ ಜೆ ಪಿಗೆ, ಯಡಿಯೂರಪ್ಪನವರಿಗೆ.